ಹೇಳಿ ಸರ್. ಎಲ್ರಿಗೂ ನಮಸ್ಕಾರ, ನಾನು ತೇಜ್. ರಿವೈಂಡ್ ಅಂತ ಒಂದು ಫಿಲ್ಮ್ನ ಅನೌನ್ಸ್ ಮಾಡಿದ್ವಿ, ಈಗ ರಿಲೀಸಿಗೆ ರೆಡಿ ಇದೆ. ಏಪ್ರಿಲ್ 16 ಸಿನಿಮಾನ ರಿಲೀಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಅವತ್ತು ಪ್ರಾಬಬ್ಲಿ ನನ್ನ ಸ್ನೇಹಿತ ವಿಜಿ ಸಲಗ ಕೂಡ ಬರ್ತಾ ಇದೆ, ಅವರು ಆಲ್ ದ ಬೆಸ್ಟ್ ಹೇಳ್ತಾ ನಾನು ನನ್ನ ಸಿನಿಮಾ ಅನೌನ್ಸ್ಮೆಂಟ್ ರಿಲೀಸ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಇನ್ನು ಸುಮಾರು ವಿಷಯಗಳಿದೆ. ನಂಬರ್ ಒನ್, ಈ ಸಿನಿಮಾನ ತಮಿಳ್ ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ ಆಗಿ ಅನ್ನೊಂದು ರಿಲೀಸ್ ಮಾಡ್ತಾ ಇದ್ದೀವಿ ಅದೊಂದು. ಎರಡನೇದು, ಇದು ಎರಡು ದಿನ ಹಿಂದೆ ಸಿಲಂಬರಸು ನನ್ನ ಸ್ನೇಹಿತ ರಿವೈಂಡ್ ಅಂತ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ರು. ಸೊ ಅದರಿಂದ ನಾನು ಸ್ವಲ್ಪ ಬೇಗನೆ ಕ್ಲಾರಿಫೈ ಮಾಡೋದಕ್ಕೆ ಪ್ರೆಸ್ ಮೀಟ್ ಕಾಲ್ ಮಾಡಿದ್ದೀನಿ. ಈಗ ಅವರು ಟೈಟಲ್ನ ಹಿಂದೆ ತೊಗೊಂಡಿದ್ದಾರೆ. ಸೊ ವಿ ವಿಲ್ ಕಂಟಿನ್ಯೂ ಆಸ್ ರಿವೈಂಡ್. ಸೊ ಸಿಂಗುದು ಮಾನಾಡು ಅನ್ನೋ ಸಿನಿಮಾ ರಿವೈಂಡಾಗೆ ಕಂಟಿನ್ಯೂ ಮಾಡ್ತಾ ಇಲ್ಲ. ಸೊ ದೇ ಆರ್ ಟೇಕಿಂಗ್ ಇಟ್ ಬ್ಯಾಕ್. ಅದೊಂದು ವಿಷಯ ಹೇಳೋದಿತ್ತು. ಇನ್ನೊಂದು ತುಂಬ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ರಾಮಾಚಾರಿ 2.2 ಶೂಟಿಂಗ್ ಮಾರ್ಚಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಗಾಡ್ ಅಂತ ಒಂದು, ಹೇಗೆ ಅಂದರೆ ಒಂದು ರಷ್ಯನ್ ಮಾಫಿಯಾ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಿನಿಮಾ ಬರ್ತಾ ಇದೆ, ಇಟ್ಸ್ ಕಾಲ್ಡ್ ಗ್ಲೋರಿ ಆಫ್ ಡಾನ್ ಅಂತ, GOD ಗಾಡ್. ಆ ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ವಿಷಯನ ಶೇರ್ ಮಾಡ್ಕೊಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಿಂಟ್ ಆಯಿತು, ಯಾಕಂದ್ರೆ ಏಪ್ರಿಲ್ 16 ರಿಲೀಸ್ ಮಾಡ್ತಾ ಇರೋದು, ನಾನು ಮಾರ್ಚ್ ಅಂತ ಪ್ರೆಸ್ಪೀಟ್ ಮಾಡ್ಬೇಕಂತಿದ್ದೆ, ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಡೀಟೇಲ್ಸ್ ನಾನು ಇವರ ವರ್ಕ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ಮೇಲೆ ನಾನು ಮಾತಾಡ್ತೀನಿ. ಅಂದ್ರೆ ಟ್ರೈಲರ್ ನೋಡಿದ್ರೆ ನೀವು ವರ್ಕ್ ವಿತ್ ಮೀ, ನಿಮ್ಮ ಎಕ್ಸ್ಪೀರಿಯನ್ಸ್. ಹಲೋ, ನಮಸ್ಕಾರ. ನಮ್ಮ ತೇಜ್ ಸುಮಾರು ಒಂದು 16-17 ವರ್ಷದಿಂದ ಪರಿಚಯ. ಈ ಮಧ್ಯ ಗ್ಯಾಪಲ್ಲಿ ಔಟ್ ಆಫ್ ಕಂಟ್ರಿ ಹೋಗಿ ಅವ್ರು ಏನೇನೋ ಸಾಧನೆ ಮಾಡಿ ಮತ್ತೆ ಸಿನಿಮಾಗೆ ಮರಳಿ ಒಂದು ಹೊಸ ಎಕ್ಸ್ಟ್ರಾ ಏನಂದ್ರೆ ಆಸ್ ಅ ಡೈರೆಕ್ಟರ್ ಆಗಿನೂ ಇದರಲ್ಲಿ ಎಂಟರ್ ಆಗಿದ್ದಾರೆ ಈ ರಿವೈಂಡ್ ಅನ್ನೋ ಸಿನಿಮಾದಲ್ಲಿ. ನಾನು ಕೆಲವರು ಅಳಬ್ರು ಯಾರ್ಯಾರು ಪರಿಚಯ ಇದೆ ಅವ್ರನ್ನೂ ಮರಿದೆ ಕರೆದು ನನ್ನನ್ನು ಈ ಒಂದು ಸಿನಿಮಾದಲ್ಲಿ ಒಂಥರ ಬಹಳ ಡಿಫ್ರೆಂಟ್ ಪಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಸೈನ್ಸ್ ಈ ಒಂದು ಏನಂದ್ರೆ ನಿಜವಾದ ಈ ರೀತಿನೂ ಆಗುತ್ತೆ ಅನ್ನೋದು ಒಂದು ಪ್ರಾಪರ್ ಆಗಿ ಚೆಕ್ ಮಾಡಿದ್ರೆ ಅದು ರಿಯಾಲಿಟಿ ಇದೆ. ಅದನ್ನೇ ಧೈರ್ಯ ಮಾಡಿ ಫಸ್ಟ್ ಸಿನಿಮಾ ಆಫ್ಟರ್ ಲಾಂಗ್ ಗ್ಯಾಪ್ ಬಂದು ಪ್ರೊಡ್ಯೂಸ್ ಮಾಡಿ ಡೈರೆಕ್ಷನ್ ಅಂಡ್ ಸ್ಟ್ರೈಟ್ ಸಿನಿಮಾ ತುಂಬಾನೇ ರೆಸ್ಪಾನ್ಸಿಬಲ್ ತಗೊಂಡು ಮಾಡಿದ್ದಾರೆ. ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯ್ತು. 3 ದಿವಸ ಇವರ ಸಿನಿಮಾ ಇದರಲ್ಲಿ ವರ್ಕ್ ಮಾಡಿದ್ವಿ. ಬಹಳ ಚೆನ್ನಾಗಿ ಅದನ್ನ ನಮ್ಮ ಕಡೆಯಿಂದ ಕೆಲಸ ತಗೊಂಡಿದ್ದಾರೆ. ಅಂಡ್ ಎಂಟೈರ್ ಟೀಮ್ ವರ್ಕ್ ಅವ್ರಿಗೆ ಯಾರ್ಯಾರು ಇದ್ದಾರೆ ಅವ್ರ ಜೊತೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಹೀರೋಯಿನ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಸಿನಿಮಾದಲ್ಲಿ. ಈವನ್ ಡೈರೆಕ್ಷನ್ ಇದಕ್ಕೂ ಬಹಳ ಇದಾಗಿದ್ ಮಾಡಿದ್ದಾರೆ. ಖುಷಿ ಆಯ್ತು ಇವ್ರ ಜೊತೆ ವರ್ಕ್ ಮಾಡಿದ್ದು. ಅಂಡ್ ಈ ಒಂದು ಟೀಮ್ಗೆ ನಿಮ್ಮ ಸಹಕಾರ ಇರಲಿ, ಸಕ್ಸಸ್ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಚಿತ್ರದಿಂದಾಗ ಚಿತ್ರದಿಂದ ಆಮೇಲೆ ಒನ್ ಆಕ್ಸಿಡೆಂಟ್ಲಿ ನಾವು ಮೀಟ್ ಆಗಿದ್ವಿ ಏರ್ಪೋರ್ಟ್ ಅಲ್ಲಿ. ಅಂಡ್ ದಟ್ಸ್ ವೆನ್ ಅವ್ರು ಹೇಳಿದ್ರು ನಾನು ಸಿನಿಮಾ ಮಾಡ್ತೀನಿ, ನೀವು ಕ್ಯಾರೆಕ್ಟರ್ ಮಾಡ್ಬೇಕಂತ. ನಾನು ಹಲವಾರು ಸಿನಿಮಾ ಮಾಡಿದ್ದೀನಿ, ಅದರಲ್ಲಿ ಈ ಕ್ಯಾರೆಕ್ಟರ್ ಬಂದು ಮಮ್ಮು ಮತ್ತು ಮೋಕ್ಷಿತ್ರ ಮಾಡುವ ತರ ಕ್ಯಾರೆಕ್ಟರ್ ಫೋಟೋಗ್ರಾಫರ್. ಸೊ ಅದೇ ತರ ಕ್ಲಿಕ್ 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 ಮಾಡ್ತಾ ಹೋಗ್ತೀನಿ ನಾನು. ಆ ಕ್ಲಿಕ್ ಕ್ಲಿಕ್ ಅಲ್ಲಿ ಏನೋ ಒಂದು ಕುತೂಹಲ ಇದೆ, ಸಸ್ಪೆನ್ಸ್ ಅದೇ. ಕರ್ಡಿಸಿ ನಿಂದು ಮತ್ತು ಎಲ್ಲರದು, ಎಲ್ಲ ಪತ್ರಕರ್ತ, ಎಲ್ಲ ಫೋಟೋ ಜರ್ನಲಿಸ್ಟ್ ಕರ್ಡಿಸಿ ಹಾಕೋಣ. ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಹೇಳಬೇಕು. ಸಿನಿಮಾ ನೋಡಿಕೊಂಡು ಆಮೇಲೆ ಮಾತಾಡೋಣ ನೆಕ್ಸ್ಟ್ ಟೈಮ್. ಎಲ್ರಿಗೂ ನಮಸ್ಕಾರ. ನಾನು ಮಂಗಳೂರವನು, ಬಟ್ ಬೆಂಗಳೂರು ಇದ್ದು ಒಂದು 10 ವರ್ಷ ಆಯ್ತು. ರಿವೈಂಡ್ ನನ್ನ 10ನೇ ಮೂವಿ. ಚಿಕ್ಕ ಚಿಕ್ಕ ರೋಲ್ ಮಾಡಿ ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಸಿಕ್ಕಿದೆ. ರಿವೈಂಡ್ ಟೈಟಲೇ ನೀವು ನೋಡಿದ್ರೆ ಕನ್ನಡದಲ್ಲಿ ಬರುವಾಗ ರಿವೈಂಡ್ ಅಲ್ಲಿ ಅಲ್ಲಿ ಫಾಸ್ಟ್ ಫಾರ್ವರ್ಡ್ ಒಂದು ಇದಿದೆ, ಅದನ್ನ ನೋಡಿ ತುಂಬಾ ಕ್ಯೂರಿಯಾಸಿಟಿ ಆಯ್ತು. ಸೊ ನಾನು ಲೈಫಲ್ಲಿ ಕೆಲವು ಥಿಂಗ್ಸ್ ರಿವೈಂಡ್ ಮಾಡುವಾಗ ತೇಜ್ ಅವರು ನನಗೆ ಆಕ್ಸಿಡೆಂಟಲಿ ವಿ ಮೆಟ್ ಆನ್ಲೈನ್. ಎರಡನೇ ದಿನ ವಿ ಡಿಸ್ಕಸ್ ಅ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ನೋಡಿನಿ, ಇಸ್ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ ನನಗೆ, ಯಾಕಂದ್ರೆ ಐ ಮೀನ್ ಮೂವಿ ಬಫ್, ಮೂವಿ ತುಂಬಾ ನೋಡ್ತೀನಿ, ಎಲ್ಲ ಭಾಷೆ ಮೂವಿ ನೋಡ್ತೀನಿ. ಆ ಕಾನ್ಸೆಪ್ಟ್ ನೋಡಿ, ಆ ಕಾನ್ಸೆಪ್ಟಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡೋ ಪ್ಯಾಷನ್ ನೋಡಿ ಹಂಗೆ ಗೊತ್ತಾಯ್ತು ನಮಗೆ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ರು ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಒಂದು ಆಸ್ತಿ ಬರ್ತಾ ಇದೆ ಅಂತ. ಸೊ ಅಂತ ಫೀಲಿಂಗ್ ನಂಗೆ ಆಯ್ತು ತೇಜ್ ಅವ್ರು ಮೀಟ್ ಆಗಿದಾಗ. ಮತ್ತೆ ಎಂಟೈರ್ ಟೀಮ್ ಚಂದನ ಅವರು ಬಂದು ಮೀಟ್ ಆದ್ರೆ ಕಾನ್ಸೆಪ್ಟ್ ಡಿಸ್ಕಸ್ ಮಾಡುವಾಗ, ಎಕ್ಸ್ಪ್ಲೇನ್ ಮಾಡುವಾಗ. ಸೊ ಈ ಮೂವಿಯಲ್ಲಿ ಕೆಲವು ಲೇಯರ್ಸ್ ಇದೆ, ಆ ಒಂದು ಲೇಯರ್ ನಾನು ಬರ್ತೀನಿ.
ವಲೇರಿಯನ್ ಅಂತ, ವಲೇರಿಯನ್ ಮಿನೇಜಸ್ ಅಂತ. ನನ್ನ ಶಾರ್ಟ್ ಆಗಿ ಹೆಸರು ವಲ್ಲಿ ಅಂತ. ಎಮ್ ಸಿ ವಲ್ಲಿ ಅಂತ ಈವೆಂಟ್ಸ್ ಅಲ್ಲಿ ಹೋಸ್ಟ್ ಮಾಡ್ತೀನಿ. ಇದು 10ನೇ ಮೂವಿ. ಸೊ ಈ ಮೂವಿ ತಂಡದೊಂದಿಗೆ ಕೆಲಸ ಮಾಡೋದು ತುಂಬಾ ಇಷ್ಟ ಆಯ್ತು. ಈ ಮೂವಿಗೋಸ್ಕರ ನಾವು ಒಂದು ವರ್ಷದಿಂದ ವೇಟ್ ಮಾಡ್ತಾ ಇದೀವಿ, ನೋಡ್ಬೇಕು ನೋಡ್ಬೇಕು ಅಂತ. ಯಾಕಂದ್ರೆ ಒಳ್ಳೆ ಕಾನ್ಸೆಪ್ಟ್. ಸೊ ನೀವೆಲ್ಲರೂ ವೇಟ್ ಮಾಡ್ತಿದ್ದೀರಾ, ಏಪ್ರಿಲ್ 16 ತನಕ ನೀವು ವೇಟ್ ಮಾಡಲೇಬೇಕು. ಯಾಕಂದ್ರೆ ಈ ಕಾನ್ಸೆಪ್ಟ್ ಅನ್ನು ಅಷ್ಟು ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ ಮತ್ತು ಚಿತ್ರವನ್ನು ನಿಮಗೆ ತೋರಿಸಿದ್ದಾರೆ. ಸೊ ಇಟ್ಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎಂಟೈರ್ ಟೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ತೇಜ್, ಚಂದನ, ಎವ್ರಿಬಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ಈ ಫಿಲಮ್ ಅಲ್ಲಿ ಎಡಿಟರ್ ಆಗಿ ವರ್ಕ್ ಮಾಡಿದ್ದೀನಿ. ಇದು ನನ್ನ 10ನೇ ಸಿನಿಮಾ, 9ನೇ ಕನ್ನಡ ಸಿನಿಮಾ. ತೇಜ್ ಅವರು 2016 ಇಂದ ನನಗೆ ಪರಿಚಯ ಇತ್ತು. ನೋಡ್ರ ಅದೊಂದು ಮೂವಿ ವರ್ಕ್ ಮಾಡ್ಬೇಕಾಯ್ತು, ಆಬ್ವಿಯಸ್ಲಿ ಟೇಕ್ ಆಫ್ ಆಗ್ಲಿಲ್ಲ. ಸೊ ವಿ ಹ್ಯಾವ್ ಗಾಟ್ ದಿಸ್ ಆಪರ್ಚುನಿಟಿ ಟು ವರ್ಕ್ ಅಗೇನ್. ರಿವೈಂಡ್ ಅಲ್ಲಿ ನನ್ನೊಂಥರ ಪ್ರೈವೇಟ್ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಚೆನ್ನಾಗಿದೆ. ನಮ್ಮ ತೇಜ್ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡ್, ಈ ತರ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಅವ್ರಿಗೆ ಅನ್ಸಿ ಗಂಡ ಹೆಂಡತಿ ಡಿಸ್ಕಸ್ ಮಾಡಿಕೊಟ್ಟಿದ್ದಾರೆ. ಸಾಫ್ಟ್ವೇರ್ ಕಂಪ್ನಿಲಿ ಒಳ್ಳೆ ಕೆಲಸ ಇದೆ ಅವರಿಗೆ. ಸಿನಿಮಾ ಮೇಲೆ ಎಷ್ಟು ಪ್ಯಾಷನ್ ಇದೆ ಅಂದ್ರೆ ಅದೆಲ್ಲ ಬಿಟ್ಟು ಸಿನಿಮಾ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ. ಆನ್ ಸ್ಕ್ರೀನ್ ನೀವೆಲ್ಲ ನೋಡಿದ್ದೀರಾ ಟ್ರೈಲರ್ ಅಲ್ಲಿ, ಸಿನಿಮಾನು ಹಾಗೆ ಬಂದಿದೆ. ದಯವಿಟ್ಟು ನಿಮ್ ಸಪೋರ್ಟ್ ಎಲ್ಲ ಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಡಿಟೆಕ್ಟಿವ್ ಕ್ಯಾರೆಕ್ಟರ್, ಅವರ ಅಸಿಸ್ಟೆಂಟ್ ಕ್ಯಾರೆಕ್ಟರ್ ವರ್ಕ್ ಮಾಡಿದ್ದೀನಿ. ಕಾಮಿಡಿ ಕಮ್ ಥ್ರಿಲ್ ಇದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಟು ವಿನೋದ್ ಸರ್, ಒಳ್ಳೆ ಕ್ಯಾರೆಕ್ಟರ್ ಕೊಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ನನ್ನ ಹೆಸರು ಕಿರಣ್ ಬಿರಾದರ್ ಅಂತ. ನಾನು ಥಿಯೇಟರ್ ಆರ್ಟಿಸ್ಟ್. ನಾನು ಆಪರ್ಚುನಿಟಿಯಾಗಿ ಹುಡುಕ್ತಾ ಇದ್ದೆ. ಸೊ ತೇಜ್ ಸರ್ ನನಗೆ ಫೇಸ್ಬುಕ್ಕಲ್ಲಿ ಕೇಳಿದ್ರು ಮಾಡ್ತೀರಾ ಕ್ಯಾರೆಕ್ಟರ್ ಇದೆ ಅಂತ. ಸೊ ನಾನು ಸಿ ಬಿ ಐ ಕ್ಯಾರೆಕ್ಟರ್ ಇದೆ, ಒಂದು ಸಂಪತ್ ಅವ್ರ ಟೀಮ್ ಜೊತೆ ಇರ್ತೀನಿ ನಾನು. ತುಂಬ ಚೆನ್ನಾಗಿತ್ತು ಒಂದು ಪ್ರೊಸೆಸ್ಸು. ಇಟ್ಸ್ ಮೈ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಮುಂದೆ ಬರ್ತಾ ಇರೋದು. ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ ರಾಘವೇಂದ್ರ. ಫಸ್ಟ್ ಆಫ್ ಆಲ್ ನಮ್ಮ ಟೀಮಲ್ಲಿ ವರ್ಕ್ ಮಾಡಿರುವಂತಹ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೆ ಹಾಗೆ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಪ್ರತಿಯೊಬ್ರು ಒಂದ್ ಫ್ಯಾಮಿಲಿ ತರ ವರ್ಕ್ ಮಾಡಿದ್ವಿ ನಾವು. ಏನು ನಾರ್ಮಲ್ ಆಗಿ ಒಂದ್ ಸಿನಿಮಾದಲ್ಲಿ ಸ್ಟೀರಿಯೋ ಟೈಪ್ ಇರುತ್ತೆ ಅದನ್ನ ಯಾವ್ದನ್ನು ಫಾಲೋ ಮಾಡ್ದಲೆ ಒಂದ್ ಫ್ಯಾಮಿಲಿ ತರ ವರ್ಕ್ ಮಾಡಿದ್ವಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿವನ್. ಅಂಡ್ ನಮ್ಮ ಜರ್ನಲಿಸ್ಟ್ಗಳಿಗೆ ಸಾರಿ. ಓಕೆ, ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಬಟ್ ಓಕೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ನಲ್ಲಿ ದಿಸ್ ಇಸ್ ಒನ್ ಆಫ್ ದ ಎಕ್ಸ್ಪೀರಿಯನ್ಸಸ್. ಸೊ ಎನಿವೇಸ್, ಜರ್ನಲಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆಂದ್ರೆ ನಮ್ಮ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದಾನು ನೀವೆಲ್ಲರೂ ತುಂಬಾ ನಮ್ಗೆ ಪ್ರಮೋಷನ್ಸ್ ನಲ್ಲಾಗಿರ್ಬೋದು ಅಥವಾ ಪ್ರತಿಯೊಂದು ಹಂತದಲ್ಲೂ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ರೀ. ರಿವೈಂಡ್ ಬಗ್ಗೆ ಹೇಳ್ಬೇಕು ಅಂದ್ರೆ, ತೇಜ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ, ಒಂದ್ ಸಿನಿಮಾನಲ್ಲಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿರುವಂತ ಒಂದ್ ಸ್ಥಾನನ ತುಂಬಬೇಕು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಅಥವಾ ಆಕ್ಟರ್ ಆಗಿರ್ಬೋದು, ಆ ಮೂರು ಸ್ಥಾನನು ಕೂಡ ಅವರು ತುಂಬಿಸಿ ಪ್ರತಿಯೊಂದಕ್ಕೂ ಜೀವ ಕೊಟ್ಟಿದ್ದಾರೆ. ಸೊ ರಿವೈಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಟ್ಸ್ ಅ ಸೈಂಟಿಫಿಕ್ ಫಿಕ್ಷನ್ ಮೂವಿ. ಇದನ್ನ ಜನಗಳಿಗೆ ತಲುಪಿಸೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಅದನ್ನ ಪ್ರೀ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಆಗಿರ್ಬೋದು ಅಥವಾ ಶೂಟಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿ ಜನಗಳಿಗೆ ತಲುಪೋ ರೀತಿನಲ್ಲಿ ಒಂದ್ ಕಾನ್ಸೆಪ್ಟ್ ನ ಹೇಳ್ತಾ ಇದಾರೆ. ಆ ಕಾನ್ಸೆಪ್ಟ್ ಏನಂದ್ರೆ, ಇಟ್ಸ್ ಆಕ್ಚುಲಿ ಥ್ರಿಲ್ಲರ್ ಕಾನ್ಸೆಪ್ಟ್. ದಟ್ ಇಸ್ ಅಬೌಟ್ ರಿವೈಂಡ್. ಸೊ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾ ರೀ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಟಾಕ್ ಅಬೌಟ್ ಮೈ ಟೀಮ್. ಸೊ ಧರ್ಮ ಸರ್ ಹೇಳ್ದಂಗೆ, ನಾನು ಸರ್ನ ಒಂದು 15 ವರ್ಷದಿಂದ ಬಿಸಿ ಚಿಕ್ಕಿದ್ದಾಗ ಶೂಟಿಂಗ್ ಟೈಮಲ್ಲಿ, ಪ್ರೆಸ್ ಮೀಟ್ ಟೈಮಲ್ಲಿ ಮೀಟ್ ಮಾಡಿದ್ದೆ. ಪ್ರವೀಣ್ ನಾಯಕ್ ಸ್ಟುಡಿಯೋದಲ್ಲಿ ಬಂದರು. ಬಂದ ತಕ್ಷಣ ನಾನು ತಪ್ಕೊಂಡು ಫಸ್ಟ್ ಹೇಳಿದ್ದು, ಇಷ್ಟು ಸ್ಲಿಮ್ ಆಗಿದೆಯಾ, ಎಷ್ಟು ಚೆನ್ನಾಗಿದೆಯಾ, ನೀನು ಈ ಥರ ಇರ್ಬೇಕು ಕಣೋ, ಈ ಥರ ಹೀರೋ ಇರಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಆಕ್ಚುಲಿ ಗೂಗಲಲ್ಲಿ ಮೈಕ್ರೋಸಾಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಯಾವುದೇ ಒಂದು ಏನಂತಾರ ಪ್ಲಾನ್ ಇಲ್ಲದೆ ಧ್ರುವನ್ ಮದ್ವೆಗೆ ಹೋಗಿದ್ದೆ. ಧ್ರುವ ಸರ್ಜಾ ನಮ್ಮ ತಂಗಿ ಕಡೆಯಿಂದ ರಿಲೇಷನ್. ಧ್ರುವ ಸರ್ನ ಮೀಟ್ ಸಾರಿ ಧರ್ಮ ಸರ್ನ ಮೀಟ್ ಮಾಡಿದೆ ನಾನು. ತುಂಬಾನೇ ಖುಷಿ ಆಯ್ತು ಅವ್ರು ಬಂದ ನಾನು ತಪ್ಕೊಂಡ್ರು.
ನೆಕ್ಸ್ಟ್ ಡೇ ನಾನು ಅವ್ರು ಫೋನ್ ಮಾಡಿದೆ, ಸರ್ ಹೇಳಿದೆ ಸರ್ ಈ ತರ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಳ್ಳೆ ವಿಷಯ ಬಟ್ ಚಾಲೆಂಜಿಂಗ್ ವಿಷಯ ಅಂದ್ರೆ ನಾನು ಪ್ರೊಡ್ಯೂಸರ್, ಸೊ ನನಗೆ ಗೊತ್ತಿಲ್ಲ ನನಗೆ ನೀವು ಬೇಕು ಅಂತ ಹೇಳಿದೆ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು ನನಗೆ, ಯಾವಾಗ ಬರ್ಬೇಕು ಎಷ್ಟು ದಿನ ಬರ್ಬೇಕು ಹೇಳಪ್ಪ, ನೀನೇನ್ ಕೊಡ್ತೀಯ ಅಂತ ದಯವಿಟ್ಟು ನನಗೆ ಹೇಳ್ಬಿಡ, ನನ್ನ ಕೆಲಸ ಆದ್ಮೇಲೆ ಹೋಗ್ತಾ ಇರ್ತೀನಿ ಕವರ್ ಎಲ್ಲ ಕೊಟ್ಬಿಡು ಅಂತ ಹೇಳಿದ್ರು. ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೋಡಿ, ಪ್ರಾಕ್ಟಿಕಲ್ ತುಂಬಾ ಕಷ್ಟ ಆ ಕ್ಯಾರೆಕ್ಟರ್ಗೆ, ನಾನು ಇವ್ರನ್ನ ಬಿಟ್ರೆ ಇನ್ನೊಬ್ಬರನ್ನ ಊಹಿಸ್ಕೊಳ್ಳೋದು ತುಂಬಾ ಕಷ್ಟ, ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಕಷ್ಟ. ಇವತ್ತಿನ ದಿನ ಇಟ್ಸ್ ಅ ಮೆಟೀರಿಯಲಿಸ್ಟಿಕ್ ಯುಗ, ಆರ್ಟಿಸ್ಟ್ಗಳಿಗೆ ಅವ್ರಿಗೆ ಅದು ತುಂಬಾ ಕಷ್ಟ ಇರುತ್ತೆ. ಬಟ್ ಯಾವುದೋ ಒಂದು 15 ವರ್ಷದ ಪ್ರೀತಿ ವಿಶ್ವಾಸ ಪರಿಚಯನ ಅವರು ಇಲ್ಲ ನೀನ್ ಸಿನಿಮಾ ಮಾಡು ಅಂತ ಹೇಳಿದ್ರು. ಸರ್ ತುಂಬಾ ತುಂಬಾ ಥ್ಯಾಂಕ್ಸ್. ಮೋಸ್ಟ್ಲಿ ನೀವು ಅವತ್ತು ನನ್ ಮಾಡಿ ಸಪೋರ್ಟ್ ಇಂದ ಟ್ರೇಲರ್ ಬಂದಿದೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೆಕೆಂಡ್ ಸುಂದರಾಜ್ ಅಂಕಲ್ ಅವ್ರು ಬರಲಿಲ್ಲ, ಆಕ್ಚುಲಿ ಬರ್ಬೇಕಿತ್ತು, ನಮ್ಮ ಆಂಟಿಗೆ ಒಂದ್ ಸ್ವಲ್ಪ ಮೈ ಹುಷಾರ್ ಇರಲಿಲ್ಲ. ಸೊ ಏನಂದ್ರೆ ಬರೇ ಮಗು ಮೇಘನ ಅಂಕಲ್ ಮಾತ್ರ ಇರೋದ್ರಿಂದ ಬೇರೆಯವರು ಹೋಗೋದು ಬರೋದಿಲ್ಲ, ಅಂಕಲೇ ನೋಡ್ಕೊಬೇಕಿತ್ತು, ಅದಕ್ಕೆ ಅವ್ರು ನನಗೆ ವಿಶಸ್ ಕಳ್ಸಿದ್ದಾರೆ. ಸಂಪತ್ ಮೈತ್ರಿಯ ತುಂಬಾನೇ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ, KGF ಕವಲುದಾರಿ ಎಲ್ಲ ಮಾಡಿದ್ದಾರೆ. ಅವ್ರು ಚೆನ್ನೈಯಲ್ಲಿ ಕವಲುದಾರಿ ರೀಮೇಕ್ ರಿಲೀಸ್ ಅಲ್ಲಿ ಇದಾರೆ, ಅದರಿಂದ ಬರಕ್ಕಾಗಿಲ್ಲ. ಎಸ್ ಎಂ ವಿಶಸ್, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾ ಆದ್ಮೇಲೆ ಖಂಡಿತವಾಗ್ಲೂ ಅವ್ರಿಗೆ ತುಂಬಾನೇ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ. ಇಲ್ ಬಿ ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸಂದೀಪ್, ನನ್ನ ಪ್ರಕಾರ ಸೌತ್ ಇಂಡಿಯಾದಲ್ಲಿ ವಿಜಯ್ ಸೇತುಪತಿ ಬಿಟ್ರೆ ನೆಕ್ಸ್ಟ್ ಬ್ಯುಸಿಯೆಸ್ಟ್ ಆಕ್ಟರ್ ಇವರೇ. ವಿಜಯ್ ಸೇತುಪತಿ ಒಂದು 10 ಸಿನಿಮಾ ರಿಲೀಸ್ ರೆಡಿ ಇದ್ರೆ ಇದು 40 ಇದೆಯಾ ಸರ್? ಓಕೆ, 40 ಸಿನಿಮಾ ಇದೆ. ನಾನು ಆಕ್ಚುಲಿ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೆ, ಇವ್ರು ಚೆನ್ನೈಗೆ ಹೋಗ್ತಾ ಇದ್ರೆ, ಸೊ ಏರ್ಪೋರ್ಟ್ ಅಲ್ಲಿ ಹೀಗೆ ಭೇಟಿ ಮಾಡಿದೆ. ಯಾರು ಗಡ್ಡ ಬಿಟ್ಟಿರ್ತಾರೋ ಅವ್ರನ್ನೆಲ್ಲ ಮೀಟ್ ಮಾಡಿ ಮಾತಾಡ್ಬೇಕು ಅಂತ, ಬಿಕಾಸ್ ನನಗೆ ಈ ಗಡ್ಡದವ್ರು ಬೇಕಿತ್ತು. ಸೊ ಇವತ್ತು ಲೈಕ್ ಅವ್ರ ಒಂದು ಸ್ಟೈಲಿಶ್ ಗಡ್ಡ ಆಯ್ತು. ಸೊ ಮನು ಸರ್ ಆಕ್ಚುಲಿ ಇನ್ಸ್ಪಿರೇಷನ್ ಕ್ಯಾರೆಕ್ಟರ್ಗೆ. ಸೊ ಇವ್ರ ಜೊತೆ ಮಾತಾಡಿದೆ, ಅಂಡ್ ದೆನ್ ಯುನೋ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ಆನಂದ್ ಸರ್ ಬಂದು ಇಸ್ ಲೈಕ್ ಎ ಫ್ಯಾಮಿಲಿ ಫ್ರೆಂಡ್. ಸುಮಾರ್ ಸಲ ಸಿಗ್ತಾ ಇದ್ವಿ, ನಾನು ಅವಾಗ ತಮಿಳ್ ಸಿನಿಮಾ ಮಾಡ್ತಾ ಇದ್ದೆ, ಯಾವಾಗ ಹೇಳ್ತಾ ಇದ್ರು ಕನ್ನಡ ಸಿನಿಮಾ ಮಾಡ್ಬೇಕು ಅಂತ. ಆಮೇಲೆ ನಾನು ಇಮಿಡಿಯೇಟ್ ಆಗಿ ಸರ್ ನಾನು ಇತರ ಒಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ಈ ಸೈಡ್ ಲೈಕ್ ನನಗೇನು ಹೇಳ್ಕೊಡಿ, ಕ್ಯಾರೆಕ್ಟರ್ ಬಗ್ಗೆ ಏನು ಕೇಳಿಲ್ಲ ಎವ್ರು ಅಂದ್ರೆ ಎಲ್ಲ ನಂಬಿ ಬಂದು ನನ್ನ ಕ್ಯಾರೆಕ್ಟರ್ ಸಿನಿಮಾ ಮಾಡಿಕೊಟ್ರು. ಆನಂದ್ ಸರ್ ಥ್ಯಾಂಕ್ ಯು ಸೋ ಮಚ್. ವ್ಯಾಲರಿನ್ ಸರ್ ಅಂದ್ರೆ ನನಗೆ ಒಂದು ಕಮರ್ಷಿಯಲಿ ವಯಬಲ್ ಆರ್ಟಿಸ್ಟ್ ಬೇಕಿತ್ತು, ಅದೇ ತರ ಒಸೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು, ನನಗೊಂದು ಆಸೆ ಇತ್ತು. ಸೊ ಅದರಿಂದ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋರು ಅಲ್ಲೊಬ್ರು ಇದಾರೆ, ಮೇಲೆ ಬರಲಿಲ್ಲ. ಸೊ ಆ ಥರ ಒಂದು ಪ್ಯಾಕೇಜಿಂಗ್ ಮಾಡಿ ನಾನು ಮಾಡಿದ್ದೀನಿ. ಎಡಿಟರ್ ವಿನೋದ್ ಬಂದು ನಾಗಾರ್ಜುನ್ ಸ್ಕೂಲ್ ಇದಲ್ಲ, ಸೊ ಬೇಸಿಕಲಿ ತೆಲುಗಲ್ಲಿ ನಾಗಾರ್ಜುನ್ ಜೊತೆ ಅವ್ರ ಟೀಮಲ್ಲಿದ್ದರು, ಆ ಥರ ನಾನು ಪ್ಯಾಕೇಜಿಂಗ್ ಮಾಡಿದೆ. ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ಲ, ಅವ್ರಿಗೊಂದು ರಾಮಾರ್ಜುನ ಸಿನಿಮಾ ರಿಲೀಸಿಗೆ ಇದೆ ಅವ್ರದ್ದು, ಸೊ ಅದರಿಂದ ಆ ವರ್ಕಲ್ಲಿ ಬ್ಯುಸಿ ಆಗಿದ್ರು, ರಿಲೀಸ್ ಆಗಿದೆ ಅಲ್ವಾ. ಆನಂದ್ ವಿಕ್ರಮ್ ಅಂತ ರಾಮಾರ್ಜುನ ಸಿನಿಮಾ ಮಾಡಿದಾರೆ, ಇದಕ್ಕೆ ಬ್ಯಾಕ್ ಗ್ರೌಂಡ್ ಮಾಡಿದ್ರು. ಸೊ ದಿಸ್ ಇಸ್ ಅಬೌಟ್ ಮೈ ಟೀಮ್. ಎಸ್, ಓಕೆ. ಸೊ ನಾನು ಚಂದನ ಅವ್ರ ಬಗ್ಗೆ ಸ್ವಲ್ಪ ಒಂದೆರಡು ವಿಷಯ ಜಾಸ್ತಿನೇ ಮಾತಾಡ್ಬೇಕು ಅಂದ್ರೆ, ಇವತ್ತಿನ ದಿನ ಒಬ್ರು ಆರ್ಟಿಸ್ಟ್ ಆಗಿ ಹೀರೋಯಿನ್ ಆಗಿ ಮಾಡೋದ್ ಅಷ್ಟೇ ಅಲ್ಲದೆ ನನ್ಗೆ ಒಂದು ತುಂಬಾ ದೊಡ್ಡ ಡೈರೆಕ್ಟರ್ ಟೀಮ್ ಇಟ್ಕೊಂಡಿರ್ಲಿಲ್ಲ, ನಾನು ಫ್ರೆಷರ್ ಯಂಗ್ಸ್ಟರ್ನ ಮಾತ್ರ ಇಟ್ಕೊಂಡಿದ್ದೆ. ಸೊ ನಾನು ಪಡ್ತಾ ಇದ್ದಿದ್ದು ಕಷ್ಟ ಅಲ್ಲ ನೋಡಿ, ಆಕ್ಚುಲಿ ಅವರೇ ಬಂದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಹೆಲ್ಪ್ ಮಾಡಿದ್ದಾರೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ನನಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಾಗಿ ಏನು ಹೇಳಬೇಕು ಅಂದರೆ, ಈ ರಿವೈಂಡ್ ಅನ್ನೋ ಕಾನ್ಸೆಪ್ಟ್ನ ನಾನು ಈ ಸಿನಿಮಾದಲ್ಲಿ ಹೇಳೋದೆ ಇವ್ರ ಕ್ಯಾರೆಕ್ಟರ್ ಮೂಲಕ, ಅದು ಪ್ರಾಬಬ್ಲಿ ಒಂದು 6-7 ಪೇಜ್ ಡೈಲಾಗ್ ಇತ್ತು. ಐ ವಾಸ್ ಸೋ ಸರ್ಪ್ರೈಸ್ಡ್, ಒಂದು ಪ್ರಾಬಬ್ಲಿ ಒಂದು 1/2 ಗಂಟೆಲಿ ಪ್ರಿಪೇರ್ ಆಗಿ ತುಂಬಾನೇ ಎಫಿಷಿಯಂಟ್ ಆಗಿ ನಡ್ಸ್ಕೊಟ್ರು. ಸೊ ಅವ್ರಿಗೆ ಲ್ಯಾಂಗ್ವೇಜ್ ಮೇಲೆ ಒಂದು ಕಂಟ್ರೋಲ್ ಇದೆ, ಅದು ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಓಕೆ, ಇದು ದಿಸ್ ಅಬೌಟ್ ಮೈ ಟೀಮ್. ಈಗ ನಾನು ಒಂದು ಸಿನಿಮಾ ಬಿಟ್ಟು ಒಂದು 2-3 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಒಂದು ಕಪಲ್ ಆಫ್ ಡೇಸ್ ಬ್ಯಾಕ್, 2 ದಿನ ಹಿಂದೆ ಸುದೀಪ್ ಅವರು ಸಿಲಂಬ್ರಸನ್ ಸಿಂಬು ಅವರ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ರಿಲೀಸ್ ಮಾಡಿದ್ರು, ಟ್ರೈಲರ್ ರಿಲೀಸ್ ಮಾಡಿದ್ರು, ರಿವೈಂಡ್ ಅಂತ. ಸೊ ಓಕೆ, ನನಗೆ ಅಷ್ಟು ಬೇಗ ಕಾಲ್ಸ್ ಬಂತು, ನಾನು ಇಮಿಡಿಯೇಟ್ ಆಗಿ ನಾನು ಸಿಲಂಬ್ರಸನ್ಗೆ, ಆಮೇಲೆ ಡೈರೆಕ್ಟರ್ ವೆಂಕಟ್ ಅಂತ ಅವರು ಮಂಗಾತ ಅಂತ ಸಿನಿಮಾ ಮಾಡಿದ್ದಾರೆ,
ಅಜಿತ್ ಮತ್ತೆ ಅರ್ಜುನ್ ಅವ್ರದ್ದು. ಸುರೇಶ್ ಅನ್ನೋ ಪ್ರೊಡ್ಯೂಸರ್. ನಾನು ಅವ್ರು ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ, ನಾನು ಹೇಳಿದೆ ಸರ್ ಈ ತರ ನನ್ನ ಸಿನಿಮಾ ಆಲ್ರೆಡಿ ಅನೌನ್ಸ್ ಆಗಿದೆ, ಟೈಟಲ್ ರಿಜಿಸ್ಟರ್ ಮಾಡಿದ್ದೀವಿ, ಅದಾದ್ಮೇಲೆ ಸೆನ್ಸರ್ ಆಗಿದೆ, ರಿಲೀಸಿಗೆ ರೆಡಿ ಇದೆ ಅಂತ. ಅವ್ರು ಇಮಿಡಿಯೇಟ್ ಆಗಿ ಸಾರಿ ಕೇಳ್ಕೊಂಡು ಟೈಟಲ್ನ ಚೇಂಜ್ ಮಾಡಕ್ಕೆ ಹೋಗ್ಕೊಂಡಿದ್ದಾರೆ. ಸೊ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಸೊ ಇನ್ ಕೇಸ್ ಏನೋ ರಿವೈಂಡ್ ಅಂತ ಇನ್ನೊಂದು ಸಿನಿಮಾ ಸಿಂಬುದು ನೀವೆಲ್ಲಾದ್ರೂ ನೋಡಿದ್ರೆ, ಇಟ್ ವಾಸ್ ಅನ್ ಆಕ್ಸಿಡೆಂಟಲ್. ಸೊ ಅವ್ರ ಕಡೆಯಿಂದ ನಮ್ಗೆ ಅಪಾಲಜೀಸ್ ಕೇಳಿದ್ದಾರೆ. ನಾನು ಒಂದೇ ಒಂದು ವಿಷಯ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೋಡಿ ನನಗೆ ಒಂದು ಕೆಪಾಸಿಟಿ ಇತ್ತು, ಕಾಂಟ್ಯಾಕ್ಟ್ ಇತ್ತು, ಚೆನ್ನಾಗಿ ಫೋನ್ ಮಾಡಿದೆ, ಕೇಳಿದೆ, ಅವ್ರು ನನ್ಗೆ ಕರೆಕ್ಟ್ ಮಾಡಿದ್ರು. ಈ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರೋಟೋಕಾಲ್ಸ್ನ ಯಾರು ಸರಿಯಾಗಿ ಫಾಲೋ ಮಾಡ್ತಾರ ಅಂದ್ರೆ, ನೋಡಿ ಚೆನ್ನೈಲಿ ಮಾನಾಡು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ರ, ನಾನು ಅವ್ರನ್ನ ಬ್ಲೇಮ್ ಮಾಡ್ತಾರ, ದೇ ಹ್ಯಾವ್ ಬೀನ್ ವೆರಿ ನೈಸ್ ಟು ಮೀ. ಬಟ್ ಇನ್ನು ಮುಂದೆ ನಾವು ಇದ್ರಲ್ಲಿ ಏನ್ ಕಲಿಬೇಕು ಅಂದ್ರೆ, ಒಂದು ಸಿನಿಮಾನ ಪ್ಯಾನ್ ಇಂಡಿಯಾ ಆತರ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬಾಹುಬಲಿ KGF ಅನ್ನೋದು, ಇನ್ನು ಕೆಲವು ಸಿನಿಮಾಗಳು ಇವಾಗ ಹೇಗಾಗಿದೆ ಅಂದ್ರೆ, ತಮಿಳು ಅಥವಾ ಕನ್ನಡ ಅಂತ ಮಾಡಿ ಆಮೇಲೆ ಸುಮ್ಮನೆ ರಿಲೀಸ್ ಮಾಡ್ತಾರೆ. ತಪ್ಪಂತ ಹೇಳ್ತಾರ, ಪ್ರೋಟೋಕಾಲ್ಸ್ ನಾವು ಫಾಲೋ ಮಾಡ್ಬೇಕಾಗತ್ತೆ. ಮಾನಾಡು ಅಂದ್ಬಿಟ್ಟು ರಿವೈಂಡ್ ಅಂತ ಎಲ್ಲೋ ಹೇಳ್ಬಿಟ್ರೆ ಚೇಂಬರ್ಗೆ ರಿಜಿಸ್ಟರ್ ಮಾಡಿಲ್ಲ ಏನಿಲ್ಲ, ಇದರಿಂದ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಅಟ್ಲೀಸ್ಟ್ ನಮ್ಗೊಂದು ರೀಚ್ ಇರೋದ್ರಿಂದ ನಾನು ಅವ್ರಿಗೆ ಫಿಕ್ಸ್ ಮಾಡಿದೆ, ಬೇರೆಯವ್ರಿಗೆ ಕಷ್ಟ ಆಗುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋರು ಪ್ರೋಟೋಕಾಲ್ಸ್ ನ ಫಾಲೋ ಮಾಡಬೇಕು ಅಂತ. ಅದೊಂದು ವಿಷಯ. ಎರಡನೇ ವಿಷಯ ಏನು ಅಂದ್ರೆ, ಸ್ವಲ್ಪ ಆಫ್ ಬೀಟ್ ಹೋಗ್ತಾ ಇದ್ದೀನಿ ಸಿನಿಮಾ ಕಾಂಟೆಕ್ಸ್ಟ್ ಇಂದ, ಬಟ್ ಐ ವಾಂಟ್ ಟು ಶೇರ್ ದಟ್. ಮೊನ್ನೆ ಪೊಗರು ಪ್ರೆಸ್ ಮೀಟ್ ಅಲ್ಲಿ ಏನಾಯ್ತು, ನನ್ನ ಸ್ನೇಹಿತರು AP ಅರ್ಜುನ್ ಅವರು ಈ ಯೂಟ್ಯೂಬರ್ಸ್ ಬಗ್ಗೆ ಒಂದೆರಡು ಮಾತಾಡಿದ್ರು. ಅವ್ರ ಇಂಟೆನ್ಷನ್ ಏನು ತಪ್ಪಿರಲಿಲ್ಲ, ಬಟ್ ಸ್ವಲ್ಪ ಯೂಟ್ಯೂಬರ್ಸ್ಗೆಲ್ಲ ಅಗ್ರೆಸಿವ್ ಅನಿಸ್ತು. ಸೊ ಅವ್ರ ಪರವಾಗಿ ನಾನು ಸಾರಿ ಕೇಳ್ತಾ, ಅವ್ರಿಗೆ ಗೊತ್ತಿಲ್ಲ, ಬಟ್ ವಿ ವಾಂಟ್ ಗೋ ಎಕ್ಸಿಸ್ಟ್ ನಾವು ಸಿನಿಮಾ ಇಂಡಸ್ಟ್ರಿ ಇವಾಲ್ವ್ ಆಗ್ತಾ ಎಲ್ಲ ತರ ಪ್ಲಾಟ್ಫಾರ್ಮ್ ಬೇಕು. ಅದೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಎರಡನೇ ವಿಷಯ ಏನು ಅಂದ್ರೆ, ಇದೇ ಯೂಟ್ಯೂಬರ್ಸ್ ಅರ್ಜುನ್ ಅವ್ರು ಮಾತಾಡಿದ್ನ ಡಿಫೆಂಡ್ ಮಾಡ್ತಾ ಕೆಲವರು ತುಂಬಾ ತಪ್ಪು ಮಾತಾಡಿದ್ರು. ಏನ್ ತಪ್ಪು ಮಾತಾಡಿದ್ರು ಅಂದ್ರೆ, ಅವ್ರು ಮಾತ್ರ ತುಂಬಾ ನ್ಯಾಯವಾಗಿರ್ತಾರೆ, ಟ್ರೆಡಿಷನಲ್ ಪ್ರೆಸ್ ಇರೋರು ಓಚರ್ ಪ್ರೆಸ್ ಅವರು ಅಂತ ಹೇಳಿದ್ರು, PRO ಓಚರ್ ಅವರು ಅಂತ. ನಾನು ಅದನ್ನ ನಾನು ಅದ್ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತೀನಿ. ನೋಡಿ, ನಾನು ಒಂದು ಹತ್ತು ಸಲ ಪ್ರೆಸ್ ಮೀಟ್ ಮಾಡಿದ್ದೀನಿ, ಹತ್ತು ಸಲ ನಾನು ಯಾವ ಓಚರ್ಗಳು ಕೊಟ್ಟಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಅದೊಂದು ಪ್ರೀತಿ ವಿಶ್ವಾಸ, ಯಾವುದೋ ಒಂದೆರಡು ಸಲ ನಮ್ಮ ಕೈಯಲ್ಲ ಅದನ್ನ ಮಾಡ್ತೀವಿ. ಬಟ್ ಏನು ಡಿಫ್ರೆನ್ಸ್ ಅಂದ್ರೆ, ನೀವೆಲ್ಲ ಪ್ರೊಫೆಷನಲ್ಸ್, ಯೂಟ್ಯೂಬರ್ಸ್ ಬಂದು ಪಾರ್ಟ್ ಟೈಮ್ ಹಾಬಿಯಾಗಿ ರಿವ್ಯೂ ಮಾಡ್ತಾರೆ. ಸೊ ಇದರಲ್ಲಿ ನಮ್ಮ ಕಡೆಯಿಂದ ಏನೋ ನಾವು ಕೊಡೋದು ತಪ್ಪು ಆಗಲ್ಲ, ಯಾಕಂದ್ರೆ ಇಟ್ಸ್ ಅ ಪ್ರೊಫೆಷನ್. ಸೊ ಯಾರೋ ಒಬ್ರು ಏನೋ ಕಮೆಂಟ್ ಮಾಡಿದ್ರು, ನೀವು ಅದನ್ನ ಜಸ್ಟಿಫೈ ಮಾಡಿದ್ರಿ, ಅದನ್ನ ತುಂಬಾ ಡಿಗ್ನಿಫೈಡ್ ಆಗಿ ಜಸ್ಟಿಫೈ ಮಾಡ್ಬೇಕು ಹೊರತು ಇನ್ನೊಬ್ಬರ ಮೇಲೆ ಕಮೆಂಟ್ ಮಾಡಬಾರ್ದು. ನಿಮ್ಗಿಂತ ಮುಂಚೆ ಒಂದು ಮೀಡಿಯಾ ಇದೆ, ಪ್ರೆಸ್ ಅವರು ಇದ್ದಾರೆ, ತುಂಬಾ ದೊಡ್ಡವರು, ಅವ್ರ ಇಂಡಸ್ಟ್ರಿನ ಸಪೋರ್ಟ್ ಮಾಡ್ಕೊಂಡ್ ಬಂದಾರೆ. ಅವ್ರ ಮೇಲೆ ಕಮೆಂಟ್ ಮಾಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಇವರು ಇರಬೇಕು, ನೀವು ಇರಬೇಕು, ವಿ ನೀಡ್ ಕೋ ಎಕ್ಸಿಸ್ಟ್ ಲೀವ್ ಅಂಡ್ ಲೆಟ್ ಲಿವ್. ಅವ್ರು ಬಂದಿಲ್ಲ, ನಾನು ಆಕ್ಚುಲಿ ತುಂಬಾ ಪ್ರಯತ್ನ ಪಟ್ಟೆ ಅವ್ರನ್ನ ಕರಿಯೋಣ ಅಂತ. ಓಕೆ ಸರ್, ಇಲ್ಲ ಅದು ಏನಂದ್ರೆ, ಅವ್ರಿಗೆ ನಾನು ಹೇಳಿದ್ದೀನಿ ವಿ ನೀಡ್ ಅವರ್ ರೆಸ್ಪೆಕ್ಟ್ ಎವ್ರಿಬಡಿ ಅಂತ. ಅಥವಾ ಯಾವ್ದಾದ್ರು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ವಿ ಕ್ಯಾನ್ ರೀಚ್ ದಮ್. ಓಕೆ ಸರ್. ಸರ್ ನಮ್ಗೆ ನೀವೇ ಮುಖ್ಯ, ಸೊ ನೀವ್ ಹೇಳಿದ್ದೆ ನಾವು ಫಾಲೋ ಮಾಡ್ತೀವಿ. ಬಟ್ ನಾನೇನ್ ಕನ್ವೆ ಮಾಡಕ್ ಬಂದೆ ಅಂದ್ರೆ, ಯಂಗ್ಸ್ಟರ್ಸ್ ಶುಡ್ ನಾಟ್ ಕಮೆಂಟ್ ಆನ್ ದ ಸೀನಿಯರ್. ಅರ್ಜುನ್ ಇನ್ನೊಂದು ಮಾತು ಹೇಳಿದ್ದಾರೆ, ಅದೇ ಸರ್ ನಾನು ಏನು ಹೇಳಿದೆ ಅಂದ್ರೆ, ಅರ್ಜುನ್ ಅವರು ಏನ್ ಹೇಳಿದ್ರು, ಕಂಟೆಂಟ್ ತುಂಬಾ ಕರೆಕ್ಟ್, ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿದಾರೆ ಅಷ್ಟೇ. ಇಂಟೆನ್ಷನ್ ಕರೆಕ್ಟ್ ಆಗಿದ್ದು, ಅಗ್ರೆಸಿವ್ ಆಗಿದ್ದಾರೆ, ಅದಕ್ಕೋಸ್ಕರ ನಾನು ಅವ್ರನ್ನ ಸಾರಿ ಕೇಳಿದೆ. ಅವ್ರ ಪರವಾಗಿ ಕರೆಕ್ಟ್ ಇಲ್ಲ ಸರ್, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನೋಡಿ, ಯಾರೋ ಒಬ್ರು ಅಗ್ರೆಸಿವ್ ಆಗಿದ್ರೆ ನೀವನ್ನ ಡಿಫೆಂಡ್ ಮಾಡೋ ರೀತಿಯಲ್ಲಿ ಮಾಡ್ಬೇಕು ಹೊರತು ಇನ್ನೊಬ್ಬರನ್ನ ಬ್ಲೇಮ್ ಮಾಡಬಾರ್ದು. ಕರೆಕ್ಟ್. ಓಕೆ ಸರ್, ಓಕೆ, ಅದೊಂದು ವಿಷಯ. ಅದಕ್ಕೆ ಅವ್ರು ಬ್ಲೇಮ್ ಮಾಡಿದಾರೆ, ಸೊ ನಾನು ಅವ್ರಿಗೆ ದಯವಿಟ್ಟು ಆತರ ಮಾಡಬಾರ್ದು. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರು, ನನ್ಗೆ ತುಂಬಾ ಕೈಂಡ್ ಆಗಿದ್ದಾರೆ, ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಆಕ್ಚುಲಿ PRO ಸರ್ ಹತ್ರ ಅದೇ ವಿಷಯ ಶೇರ್ ಮಾಡಿಕೊಂಡೆ. ಕೊನೆಯದಾಗಿ ನಾನು ಇನ್ನೊಂದು ವಿಷಯ ಹೇಳಬೇಕು. ಈ ಸಿನಿಮಾ April 16th ಕನ್ನಡ ಆದ್ರೆ ತಮಿಳಲ್ಲಿ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡೋದು ಪ್ಲಾನ್ ಮಾಡ್ತಾ ಇದೀವಿ. ಈ
ಸಿಂಬು ಸಿನಿಮಾ ಅನೌನ್ಸ್ ಆಗಿರೋ ಒಂದೇ ಕಾರಣಕ್ಕೆ ಟೈಟಲ್ ಕ್ಲಾರಿಫಿಕೇಶನ್ ಸ್ವಲ್ಪ ಬೇಗ ನಾವು ಈ ತರ ಪ್ರೆಸ್ ಲಾಂಚ್ ಮಾಡಬೇಕಾಯ್ತು, ಸೊ ದಟ್ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಂತ. ಸೊ ಒನ್ಸ್ ಅಗೇನ್ ತುಂಬಾ ಥ್ಯಾಂಕ್ಸ್. ಎನಿ ಕ್ವೆಶನ್ಸ್ ನಾನು ಆನ್ಸರ್ ಮಾಡ್ತೀನಿ. ಆಲ್ರೆಡಿ ಎಲ್ಲ ಕಡೆ ಬಂದಿದೆ ಅವ್ರ ಟೈಟಲ್, ಅವ್ರು ಚೇಂಜ್ ಮಾಡ್ತಾ ಇದಾರೆ. ಅದು ತುಂಬಾ ಅವರು ಕೈಂಡ್ ಆಗಿ ಅಕ್ನಾಲೇಜ್ ಮಾಡಿದ್ರು, ಅಪಾಲಜಿಸ್ ಕೇಳಿದ್ರು, ಸಾರಿ ಅಂತ ಹೇಳಿ. ಆಲ್ರೆಡಿ ಮೀಡಿಯಾದಲ್ಲಿ ಟಿವಿಯಲ್ಲೆಲ್ಲ ಬಂದಿದೆ. ಸೊ ದೇ ಆರ್ ಲುಕಿಂಗ್ ಫಾರ್ ಆಲ್ಟರ್ನೇಟ್ ಟೈಟಲ್. ಸರ್, ಸೆನ್ಸಾರ್ ಇಂದ ಯು ಎ ಬಂದಿದೆ ಸರ್, ಯು ಎ ಬಂದಿದೆ. ಆಮೇಲೆ ಸಾರಿ, ನಾನು ರಿವೈಂಡ್ ಬಗ್ಗೆ ಒಂದೇ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಿಮ್ಗೆ. ಏನು ಅಂದ್ರೆ ನೋಡಿ, ನಾವೆಲ್ಲ ಇಲ್ಲಿ ಕೂತಿದೀವಿ, ಇಲ್ಲಿಂದ ನಾವು ಆಚೆ ಹೋಗ್ತಾ ಯಾರೋ ಒಬ್ಬರ ಬಸ್ ಮಿಸ್ ಆಯ್ತು ಅಂತ ಅನ್ಕೊಳಣ. ಓಕೆ, ಆಮೇಲೆ ಪರ್ಸ್ ಇಲ್ಲಿ ಯಾವುದೇ ಕ್ಯಾಮ್ರಾ ಫುಟೇಜಸ್ ಏನು ಇಲ್ಲ. ಈಗ ಯಾರ ಪರ್ಸ್ ನ ತೆಗ್ದಿರ್ಬೋದು ಅಂತ ನಾವು ಐಡೆಂಟಿಫೈ ಮಾಡಬೇಕು ಅಂತಂದ್ರೆ, ವಾಟ್ ಆರ್ ದ ಅದರ್ ವೇಸ್? ನಮ್ಗಿರೋ ಓನ್ಲಿ ವೇ ಅನ್ನೋದು ಯಾರಾದ್ರೂ ನೋಡಿ ಇರ್ಬೇಕು, ಅಥವಾ ಯಾವ್ದೋ ಕ್ಯಾಮ್ರಾ ಫುಟೇಜಸ್ ಇರ್ಬೇಕು, ಅದ್ರಲ್ಲಿ ಯಾವ್ದು ಪಿಕ್ ಮಾಡಿರ್ಬೋದು ಅಥವಾ ನಾವು ಮಿಸ್ ಮಾಡಿರ್ಬೋದು, ಎರಡಲ್ಲ ಒಂದಲ್ವಾ. ಸೊ ಇದು ಯಾವ್ದು ಇಲ್ಲ ಅಂದ್ರೆ ದಿಟ್ಸ್ ಒನ್ ಟೆಕ್ನಿಕ್. ನಾನು ಆ ಪದ ಯೂಸ್ ಮಾಡಲ್ಲ, ಬಟ್ ಏನ್ ಹೇಳ್ತೀನಿ ಅಂದ್ರೆ ನೋಡಿ, ನಮ್ಮ ಬ್ರೈನ್ಗೆ ಈಗ ನೋಡಿ ನಾವೆಲ್ಲ ಕೂತಿದೀವ, ನನ್ನ ಅಕ್ಕಪಕ್ಕ ಯಾರು ಕೂತಿದ್ದೀರ ಅನ್ನೋ ನನ್ ರಿಜಿಸ್ಟರ್ ಆಗಿದೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ನನ್ ಪಾಸ್ ಆದವರು ನನ್ನ ಆಕ್ಚುಲಿ ನೋಟಿಸ್ ಮಾಡಿರಲ್ಲ, ಬಟ್ ಅದು ಬ್ರೈನ್ ಅಲ್ಲಿ ತುಂಬಾ ರಿಜಿಸ್ಟರ್ ಆಗಿರುತ್ತೆ. ಅದ್ ಸಬ್ ಕಾನ್ಶಿಯಸ್ ಅಲ್ಲಿ ಅಥವಾ ಇಂಟರ್ನಲ್ ಬ್ರೈನ್ ಅಲ್ಲಿ ಅದೊಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಮೂಲಕ ಹೋಗಿ ವಿ ಕ್ಯಾನ್ ಐಡೆಂಟಿಫೈ, ಓಕೆ ನಮ್ ಸುತ್ತಮುತ್ತ ಇವರಿಬ್ರೆ ಅಲ್ಲ ಇನ್ನೊಂದು 10 ಜನ ಇದ್ರು, ಅದೊಂದು ಇನ್ಸಿಡೆಂಟ್. ಆ ಇನ್ಸಿಡೆಂಟ್ ಬೇಸಿಸ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಓಕೆ ಇದೊಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು. ಏನು ಅಂದ್ರೆ ನೋಡಿ, ಸುಮಾರು ಸಿನಿಮಾ ಬರ್ತಾ ಇದೆ, ಅದ್ರಲ್ಲಿ ಇರೋ ಒಬ್ಬ ರೌಡಿ ಆಗಿರ್ತಾನೆ, ಪೊಲೀಸ್ ಆಗಿರ್ತಾನೆ, ಇನ್ನೇನೋ ಆಗಿರ್ತಾನೆ. ಇಲ್ಲಿ ಅವನು ಒಬ್ಬ ಪ್ರೆಸ್ ರಿಪೋರ್ಟರ್. ನಂಗೆ ತುಂಬಾ ಖುಷಿ ಆಗುತ್ತೆ, ಐ ಬಿ ರೆಪ್ರೆಸೆಂಟಿಂಗ್ ಒನ್ ಆಫ್ ಯು ಗೈಸ್. ಒಬ್ಬ ರಿಪೋರ್ಟರ್ ಅವರ ಕೆಲಸ ಮಾಡಬೇಕು ಅಂದಾಗ ಜೆನ್ಯೂನ್ ಆಗಿದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಅಷ್ಟೇ ಫ್ರೆಂಡ್ಶಿಪ್ ಇರುತ್ತೆ. ಅದೇ ತರ ಕೆಲವರು ಎನಿಮಿಟಿ ಅಂತ ಹೇಳಲ್ಲ, ಸ್ವಲ್ಪ ಏನೋ ರೂಡ್ ಆಗಿರ್ಬೋದು ಅಥವಾ ಈಸಿಯಾಗಿ ನಾವ್ ಹೇಳೋದನ್ನ ತಗೊಂಡಿರಬಹುದು, ಆ ತರ ಒಂದು ಕ್ಯಾರೆಕ್ಟರ್. ಸೊ ಏನೋ ಒಂದು ಲೈಫ್ ಅಲ್ಲಿ ಇನ್ಸಿಡೆಂಟ್ ಅವ್ನು ನಡೆದಾಗ ಅವ್ನ ಸುತ್ತಮುತ್ತ ಎಷ್ಟು ಜನ ಅವ್ನಿಗೆ ಆ ತರ ಹೇಟ್ ಮಾಡ್ತಾರೆ ಅನ್ನೋದು ಒಂದೊಂದೇ ಕ್ಲೂನ ಇಟ್ಕೊಂಡು ಹೋಗ್ತಾರೆ. ಹೇಗೆ ಅವನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋದೇ ಕ್ವೆಶನ್. ಈ ಸ್ಟೋರಿ ಏಕೆ ಬೇರೆ ತರ ಬೇರೆ ಸಿನಿಮಾ ಕಂಪೇರ್ ಮಾಡಿದ್ರೆ ಅಂದ್ರೆ, ಇಲ್ಲಿ ಅವ್ನು ತುಂಬಾ ಮಾಡರ್ನ್ ಸೈನ್ಸ್ ಟೆಕ್ನಿಕ್ ಯೂಸ್ ಮಾಡ್ತಾನೆ. ಈಸ್ ಅ ಪ್ರೆಸ್ ರಿಪೋರ್ಟರ್, ಆ ಸೈನ್ಸ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತಾನೆ. ಇದನ್ನ ತುಂಬಾ ಕಮರ್ಷಿಯಲಿ ತುಂಬಾ ಸಿಂಪಲ್ ಆಗಿ, ಯಾಕಂದ್ರೆ ಇವತ್ತಿನ ದಿನ ಮಕ್ಕಳು ಕೂಡ ತುಂಬಾ ಇಂಟೆಲೆಕ್ಚುಯಲ್ ಆಗಿದ್ದಾರೆ, ಅವ್ರಿಗೂ ಅರ್ಥ ಆಗ್ಬೇಕು, ಎಲ್ಲಾರ್ಗು ಅರ್ಥ ಆಗ್ಬೇಕು. ಆ ತರ ಒಂದು ಸಿನಿಮಾ, ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ದೃಶ್ಯಂ. ಈ ಸಿನಿಮಾನ ನೋಡಕ್ ಬಂದ್ರೆ ದೃಶ್ಯಂ ಅನ್ನೋ ಸಿನಿಮಾನ ನಾವು ನೋಡಿ ನಾವ್ ಏನ್ ಫೀಲ್ ಮಾಡಿದೀವೋ ಆ ತರ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರ್ಬೋದು. ರಿವೈಂಡ್ ಬಗ್ಗೆ ಹೇಳಬೇಕು ಅಂದ್ರೆ, ಇದು ಬಂದು ಒಂದು ಸೈಂಟಿಫಿಕ್ ಫಿಕ್ಷನ್ ಸಿನಿಮಾ. ಇದೇ ಏಪ್ರಿಲ್ 16 ತಾರೀಕು ರಿಲೀಸ್ ಆಗ್ತಾ ಇದೆ. ಸಲಗ 15 ರಿಲೀಸ್ ಆಗ್ತಾ ಇದೆ, ರಿವೈಂಡ್ ಸಿನಿಮಾ 16 ತಾರೀಕು ರಿಲೀಸ್ ಆಗ್ತಾ ಇದೆ. ವಿಭಿನ್ನವಾಗಿ ಮೂಡಿ ಬಂದಿದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಲವ್ ಸ್ಟೋರಿ, ರೌಡಿಸಮ್ಮು ಈ ಥರದ ಮಧ್ಯದಲ್ಲಿ ಒಂದು ಇಂಟಲೆಕ್ಚುಯಲ್ ಆಗಿರೋವಂಥ ಸಿನಿಮಾನ ಜನಗಳಿಗೆ ತಲುಪಿಸೋದು ಇಟ್ಸ್ ಲಿಟಲ್ ಡಿಫಿಕಲ್ಟ್. ಆ ಕೆಲಸನ ನಮ್ಮ ಡೈರೆಕ್ಟರ್ ಆಗಿರ್ಬೋದು ಅಥವಾ ನಮ್ಮ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರೂ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸೈಂಟಿಫಿಕ್ ಫಿಕ್ಷನ್ಸ್ ಅಂತ ಏನು ಹೇಳ್ತೀವಿ, ಒಂದು ಕಾನ್ಸೆಪ್ಟ್ನ ತಗೊಂಡು ಅದನ್ನು ಸಿನಿಮಾ ಮೂಲಕ ಜನಗಳಿಗೆ ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಆ ಥರದ್ದು ಒಂದು ಸೈನ್ಸ್ ಕಾನ್ಸೆಪ್ಟ್. ಫಾರ್ ಎಕ್ಸಾಂಪಲ್, ಇವಾಗ ಹೇಳಬೇಕು ಅಂದರೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದು ನಾವು ನೋಡಿದಾಗ ಅಥವಾ ಕೇಳಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಆದರೆ ನಾವು ಮನೆಗೆ ಹೋದ ಮೇಲೆ ನಾವು ಯಾರ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅವ್ರದ್ದು ಮಾತ್ರ ಜ್ಞಾಪಕ ಇರುತ್ತೆ, ನಮ್ಮ ಸುತ್ತಮುತ್ತ ನಡೆದಿರೋವಂಥದ್ದು ಜ್ಞಾಪಕ ಇರಲ್ಲ, ಯಾಕಂದರೆ ನಾವು ಕಾನ್ಸಂಟ್ರೇಟ್ ಮಾಡಿರಲ್ಲ. ಆದರೆ ಪ್ರತಿಯೊಂದು ವಿಷಯನೂ ನಮ್ಮ ಮೈಂಡಲ್ಲಿ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಸೊ ನಮಗೇನಾದರೂ ಕಳೆದೋದಾಗ ಅಥವಾ ಏನಾದರೂ ಪ್ರಾಬ್ಲಮ್ ಆದಾಗ ನಾವು ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿ ಅದನ್ನು ರೀಕಲೆಕ್ಟ್ ಮಾಡಿ, ರಿವೈಂಡ್ ಮಾಡಿ, ಆ ಸಿಚುಯೇಷನಲ್ಲಿ ಏನಾಯಿತು ಅನ್ನೋದನ್ನು ರೀಕಲೆಕ್ಟ್ ಮಾಡಿ ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅನ್ನೋದನ್ನು ಹುಡುಕ್ತೀವಿ. ಅದೇ ಕಾನ್ಸೆಪ್ಟನ್ನ ನಾವು ರಿವೈಂಡಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇದೇ ಏಪ್ರಿಲ್ 16 ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಬೇರೆ ಏನೇನು ಥರ ನಿಮ್ಮ ಪಾತ್ರಗಳು ಮಾಡಿದ್ದೀರಿ ಮೇಡಮ್? ಸಿನಿಮಾ ಆ್ಯಕ್ಟ್ ಮಾಡಿದ ಅಲ್ಲದೆ
ಅಂದರೆ ಈ ಈ ಸಿನಿಮಾದಲ್ಲಿ ಏನು ಮಾಡಿದ್ದೀನಿ ಅಂತ. ಓಕೆ, ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಬಿಟ್ಟು ನನ್ನ ಹೇಗಿತ್ತು ನಮ್ಮ ಸಿನಿಮಾ ಅಂತ ಅಂದರೆ ಅಂದರೆ ಜರ್ನಿ ಬಂದು ಪ್ರತಿಯೊಬ್ಬರೂನು ಅವ್ರ ರೋಲ್ ಬಿಟ್ಟು ಬೇರೆ ಇನ್ನೇನೇನು ಸುತ್ತಮುತ್ತ ಕೆಲಸ ಇರುತ್ತೆ ಪ್ರತಿಯೊಂದೂ ಪ್ರತಿಯೊಬ್ಬರು ಮಾಡ್ತಾಯಿದ್ರು. ಹಾಗೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಕ್ರಿಪ್ಟ್ ರೈಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತೇಜ್ ಅವ್ರ ಜೊತೆ ಇದ್ದು ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ. ಫರ್ದರ್ ನೀವು ಇವಾಗ ನೆಕ್ಸ್ಟು ಇವಾಗ ಡೈರೆಕ್ಷನ್ ಎಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂತಲ್ಲ, ನಿಮ್ಮ ಡೈರೆಕ್ಷನ್ ಮಾಡಬೇಕು ಅಂತಿದೆಯಾ, ನೆಕ್ಸ್ಟು ಆ್ಯಕ್ಟಿಂಗ್ ಮಾಡಬೇಕು ಅಂತಿದೆಯಾ? ಫಸ್ಟು ಆ್ಯಕ್ಟ್ರೆಸ್ ಅಂತಲೇ ಬಂದಿದ್ದು, ಡೈರೆಕ್ಷನ್ ಸದ್ಯಕ್ಕೇನು ಮೈಂಡಲ್ಲಿಲ್ಲ, ಬಟ್ ತುಂಬ ಎಂಜಾಯ್ ಮಾಡ್ತೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕಾದ್ರೆ. ಬರೀ ಆ್ಯಕ್ಟ್ರೆಸ್ ಆಗಿ ಬಾ ಕ್ಯಾರವನಲ್ಲಿ ಕೂತ್ಕೋ, ನಿನ್ನ ಶಾರ್ಟ್ ಕರೆದಾಗ ಬಾ ಆಮೇಲೆ ಎದ್ದೋಗು, ಎಲ್ಲ ಪ್ರತಿಯೊಬ್ಬರು ಆ್ಯಕ್ಟರ್ಸು ಇದನ್ನು ಮಾಡ್ತಾರೆ. ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬಂದು ಕೂತ್ಕೊಂಡಾಗ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದು ಬಂದು ಅವ್ರ ಜೊತೆ ಬೆರೆತು ಅವ್ರ ಜೊತೆ ಕೂತು ಕೆಲಸ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ರಿವೈಂಡಲ್ಲಿ ಸಿಕ್ತು. ಡೈರೆಕ್ಷನ್ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೇನು ಯೋಚನೆ ಮಾಡಿಲ್ಲ, ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಷನ್ ಅಂದರೆ ಒಬ್ಬಳು ಹೀರೋಯಿನ್ಗೆ ಯಾವ ಥರ ಒಂದು ಪಾತ್ರ ಕೊಡಬೇಕು ಅಂತ ಗೊತ್ತಾಗುತ್ತಾಗ ನೀವು ಡೈರೆಕ್ಟರ್ ಡೈರೆಕ್ಷನ್ ಮಾಡಿದಾಗ? ಈಗ ನಾನು ಚಂದನ ಆಗಿ ನಾನೇನಿದ್ದೀನಿ ಅದನ್ನು ಮಾಡು ಅಂದರೆ ನಾನು ಈಸಿಯಾಗಿ ಪಟ್ಟಂತ ಮಾಡಿಬಿಡ್ತೀನಿ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಇರೋವಂಥ ಆಸೆ ಏನಂದರೆ ತಾವೇನಲ್ವೋ ಅದನ್ನು ತೋರಿಸ್ಬೇಕು, ಅದನ್ನು ಪೋರ್ಟ್ರೇ ಮಾಡಬೇಕು ಅನ್ನೋದೇ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಆಸೆ ಆಗಿರುತ್ತೆ. ಸೊ ಆ ಥರ ಪಾತ್ರಗಳು ಬಂತು ಅಂದರೆ ಆರ್ಟಿಸ್ಟ್ಗಳಿಗೆ ಅವರಲ್ಲಿರೋ ಆರ್ಟಿಸ್ಟ್ನೆಸ್ ಏನಿರುತ್ತೆ ಅದನ್ನು ಹೊರಗೆ ಬರೋದಕ್ಕೆ ಒಂದು ಪ್ರಯತ್ನ ಮೂಡ್ ಬರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಅವರೇನಲ್ಲ ಅವ್ರಲ್ದಲ್ಲೇ ಇರುವಂಥ ಪಾತ್ರಗಳನ್ನ ಮಾಡಿದ್ರೆ ಒಬ್ಬ ಆರ್ಟಿಸ್ಟ್ ಹೊರಗೆ ಬರ್ತಾನೆ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ಮೇಡಮ್.